हलो फ्रेंड्स, नानू निम्म मुरलीधर बंदिदीनि। नन्न चानल गे निमगे वेलकम माड्ता इदीनि। चित्रल नोड्ता इदीरल्वा, स्टार पाट नोडि, ई तर स्टार पाट अन्नु माड्तारे। स्टार पाट चेन्नागिदे अल्वा? शुरु माड्ोणवा? ओके, ओंदु स्क्वेर् पेपर् तगोळ्तीनि। पेपर् अन्नु इंटु मार्क् तर मडिस्तीनि। ಈಗ ಈ ಪೇಪರ್ನ ಉಲ್ಟಾ ಮಾಡ್ತೀನಿ, ಈ ಕಡೆಯಿಂದ ಮುಡಿಸ್ತೀನಿ। ನನ್ನ ಪೇಪರ್ನ ಯಾಕೆ ಉಲ್ಟಾ ಮಾಡ್ಕೊಂಡಿದ್ದೆ ಅಂದ್ರೆ ನೋಡಿ, ಈ ರೀತಿ ಶೇಪ್ ಬರಬೇಕು। ಎರಡನ್ನ ಈ ಕಡೆ ಫೋಲ್ಡ್ ಮಾಡಿದ್ದೆ, ಹೀಗೆ ಇದನ್ನ ಎರಡನ್ನ ಹೀಗೆ ಫೋಲ್ಡ್ ಮಾಡಿದ್ದೆ। ಈಗ ಇಟ್ಕೊಂಡು ಹೀಗೆ ಪ್ರೆಸ್ ಮಾಡಿದ್ರೆ ಇದು ನಾಲ್ಕು ಭಾಗ ಆಗುತ್ತೆ। ಇದನ್ನ ನಾವು ಬರ್ಡ್ ಬೇಸ್ ಅಂತ ಹೇಳ್ತೀವಿ। ಈ ಬೇಸ್ ಒಂದು ಮಾಡೋದು ಕಲ್ತ್ಕೊಂಡ್ರೆ ಒಂದು 25 ತರ ಮಾಡಬಹುದು ಬರ್ಡ್ ಬೇಸ್। ಈಗ ಶುರು ಮಾಡುವ ನೆಕ್ಸ್ಟ್, ಈ ಮೂಲೆಗಳನ್ನು ಮಡಿಸ್ಬೇಕು। ಬರ್ಡ್ ಬೇಸ್ ಮಡಿಸ್ತೀವಲ್ಲ ಹಾಗೇನೆ ಮಡಿಸ್ಬೇಕು, ಕ್ರೇನ್ ಮಾಡ್ತೀವಲ್ಲ ಅದೇ ಥರ ಇದು ಕೂಡ ಹಾಗೆ ಮಡಿಸ್ಬೇಕು। ಈ ಕಡೆನೂ ಹಾಗೆ ಮಡಿಸ್ಬೇಕು, ಈ ಕಡೆನೂ ಹಾಗೆ ಮಡಿಸ್ಬೇಕು। ಎರಡು ಕಡೆನೂ ಮುಡಿಸ್ಬೇಕು। ನಾವು ಬರ್ಡ್ ಮಾಡುವಾಗ, ಕ್ರೇನ್ ಮಾಡುವಾಗ ಇದನ್ನು ಒಳಗೆ ಮಡಿಸ್ತಿದ್ವಿ। ಈಗ ತೆಗೆದ್ಬಿಟ್ಟು ಈಗ ತೆಗೆದು ಒಳಗೆ ಮಡಿಸ್ತಿದ್ವಿ, ಈಗ ಒಳಗೆ ಮಡಿಸ್ತಾ ಇಲ್ಲ। ಇದು ಮಾತ್ರ ಓಪನ್ ಮಾಡಿ ಈಗ ಸೈಡಿಗೆ ಪ್ರೆಸ್ ಮಾಡ್ತೀವಿ। ನೋಡಿ, ಈ ಗೆರೆ ಇದೆಯಲ್ಲ, ಈ ಗೆರೆ ಸರಿಯಾಗಿ ಈ ಸೆಂಟ್ರಿಗೆ ಬರಬೇಕು, ಕರೆಕ್ಟಾಗಿ ಸೆಂಟ್ರ್ ಬರಬೇಕು। ಈ ಕಡೆನೂ ಹಾಗೇನೆ ನೋಡಿ, ಗೆರೆ ಸರಿಯಾಗಿ ಸೆಂಟ್ರಿಗೆ ಬರಬೇಕು, ಇಲ್ಲರ ಫೋಲ್ಡಿಂಗ್ ಸರಿ ಬರಲ್ಲ। ಕಾಣ್ತಾ ಇದೆಯಾ ಗೆರೆ? ಗೆರೆ ಕರೆಕ್ಟಾಗಿ ಬರಬೇಕಿಲ್ಲ, ಹೀಗೆ ಫೋಲ್ಡ್ ಆಯಿತು। ಈಗ ತಿರುಗಿಸ್ಕೋಣ, ಈ ಕಡೆನೂ ಅದೇ ಥರ ಓಪನ್ ಮಾಡೋಣ, ಆ ಕಡೆ ಬೆರಳಾಕಿ ಪಕ್ಕಕ್ಕೆ ಹಿಂಗೆ ಪ್ರೆಸ್ ಮಾಡೋಣ। ಈ ಗೆರೆ ಕರೆಕ್ಟಾಗಿ ಸೆಂಟ್ರಿಗೆ ಬರಬೇಕು, ಸೆಂಟ್ರಿಗೆ ಫೋಲ್ಡ್ ಮಾಡೋಣ। ಈ ಕಡೆದನ್ನು ಹೀಗೆ ಓಪನ್ ಮಾಡೋಣ, ಪ್ರೆಸ್ ಮಾಡೋಣ, ಸೆಂಟ್ರ್ ಸರಿಯಾಗಿ ಬರಬೇಕು। ನೋಡಿ, ಈ ಕಡೆನೂ ಹಾಗೆ ಬಂದಿದೆ, ಈ ಕಡೆನೂ ಹಾಗೆ ಬಂದಿದೆ। ಹೀಗಿತ್ತು ಮಡಿಸಿದ್ವಿ, ಈಗ ಫೋಲ್ಡ್ ಮಾಡಿದ್ವಿ। ಈಗ ಏನು ಈ ಎರಡು ಪಕ್ಕ ಇದೆ ಒಳಗೆ ಮಡಿಸ್ಬಿಡ್ಬೇಕು। ನೋಡಿ, ಇದನ್ನು ಈ ಕಡೆಗೆ ಮಡಿಸ್ತೀನಿ, ಹೀಗೆ ಒಳಗೆ ಮಡಿಸ್ತೀನಿ, ಈ ಕಡೆದನ್ನು ಹಾಗೆ ಈ ಕಡೆ ಒಳಗೆ ಮಾಡಿಸ್ತೀವಿ। ಹಿಂಭಾಗ ಇತ್ತಲ್ಲ ಇಲ್ಲಿ ನೋಡಿ, ಇಲ್ಲೂ ಅದೇ ತರಹ ಇಟ್ಕೊಂಡು ಇದನ್ನು ಒಳಗೆ ಮಾಡಿಸ್ತೀವಿ। ನಾಲ್ಕು ಕಡೆನೂ ಅದೇ ಒಂದೇ ತರ ಬರಬೇಕು ನೋಡಿ, ಇದನ್ನು ಈ ಕಡೆನೂ ಹಾಗೆ ಮಾಡಿಸ್ತೀವಿ ನೋಡಿ। ಈಗ ನಾಲ್ಕು ಕಡೆನೂ ಮಡಿಸಿದ್ವಿ, ಒಂದು ಕಡೆ ಮಡಿಸಿದ್ದೀವಿ, ಎರಡು ಕಡೆ ಮಡಿಸಿದ್ವಿ, ಮೂರು ಕಡೆ ಮಡಿಸಿದ್ದೀವಿ, ನಾಲ್ಕು ಕಡೆ ಮಡಿಸಿ, ನಾಲ್ಕು ಕಡೆನೂ ಮಡಿಸಿದ್ದೀವಿ। ಇದನ್ನೀಗ ಮುಂದಕ್ಕೆ ಮಡಿಸ್ತೀನಿ, ಕರೆಕ್ಟಾಗಿ ಇಷ್ಟಕ್ಕೆ ಫ್ರಂಟಿಗೆ ಫೋಲ್ಡ್ ಮಾಡ್ತೀನಿ, ಈ ಕಡೆ ಒಂದು ಫೋಲ್ಡ್ ಮಾಡ್ತೀನಿ, ತಿರುಗಿಸ್ಕೊಂಡು ಈ ಕಡೆ ಒಂದು ಫೋಲ್ಡ್ ಮಾಡ್ತೀನಿ, ಇದನ್ನು ಓಪನ್ ಮಾಡ್ತೀನಿ, ಓಪನ್ ಮಾಡ್ತಾ ಮಾಡ್ತಾ ಈ ಕಡೆಗೂ ಫೋಲ್ಡ್ ಮಾಡ್ತೀನಿ, ಈ ಕಡೆನೂ ಓಪನ್ ಮಾಡ್ತಾ ಈ ಕಡೆಗೂ ಫೋಲ್ಡ್ ಮಾಡ್ತೀನಿ। ಹಾಗೆ ಒಳಗಡೆ ಕೈ ಹಾಕಿ ಈ ಪಾಟನ್ನ ಅಗಲ ಮಾಡ್ತೀನಿ ನೋಡಿ, ಪಾಟ್ ಅಗಲ ಮಾಡ್ತಾ ಇದ್ದೀನಿ ನಾನು। ಒಳಗಡೆ ಬೆರಳು ಹಾಕಿದ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಪಾಟು ನೋಡಿ, ಫ್ಲವರ್ ಪಾಟು ರೆಡಿ ಆಯ್ತು ನೋಡಿ ನೋಡಿ, ಈಸಿ ಅಲ್ವಾ? ಮಾಡ್ಬೋದಲ್ಲ, ಬೇಕಾದ್ರೆ ಒಂದು ಫ್ಲವರ್ಸು ಮೇಲ್ಗಡೆ ಒಳಗಡೆ ಫ್ಲವರ್ಸ್ ಕೂಡ ಇಡ್ಬೋದು, ಒಳಗಡೆ ಫ್ಲವರ್ ಹಾಕಿ ಕೂಡ ಇಡ್ಬೋದು। ಸ್ಟಾರ್ ಪಾಟ್ ಇದು, ಇದು ಸ್ಟಾರ್ ಪಾಟ್ ನೋಡಿ, ಸ್ಟಾರ್ ಥರ ಬಂದಿದೆಯಲ್ಲ ಅದಕ್ಕೆ ಸ್ಟಾರ್ ಪಾಟ್ ಅಂತ ಹೇಳ್ತಾ ಇದ್ದೀವಿ। ಕೆಲವು ದಿನ ಸ್ಟಾರ್ ಬಾಕ್ಸ್ ಅಂತ ಕೆಲವರು ಹೇಳ್ತಾರೆ, ಬಾಕ್ಸ್ ಅಂದರೆ ಲಿಡ್ ಇರಬೇಕು ಅಂತ ನಮ್ಮ ಲೆಕ್ಕಾಚಾರ, ಆ ಲಿಡ್ ಇಲ್ಲದೆ ನಾವು ಇದನ್ನು
ಸ್ಟಾರ್ ಬೌಲ್ ಅಂತ ಹೇಳ್ಬೋದು, ಸ್ಟಾರ್ ಪಾಟ್ ಅಂತ ಬೇಕಾದ್ರೆ ಹೇಳ್ಬೋದು. ಚೆನ್ನಾಗಿದೆಯಾ? ಟ್ರೈ ಮಾಡ್ತೀರಾ? ಓಕೆ, ಟ್ರೈ ಮಾಡಿ.